ಸುವರ್ಣ ನ್ಯೂಸ್ಗೆ ನಮಸ್ಕಾರ. ನಾನು ವಿ ಕೆ ಮೋಹನ್ ಮಾತಾಡ್ತಾ ಇದ್ದೀನಿ. ನಾನು ಪೀಣ್ಯದಲ್ಲಿ ಒಂದು ಬಸ್ ಸ್ಟ್ಯಾಂಡು, ಬಸವೇಶ್ವರ ಬಸ್ ಸ್ಟ್ಯಾಂಡ್ ಅಂತೇಳಿ ಟೆಂಡರ್ಗೆ ಹೋಗಿದ್ದೀನಿ. ಅದು ಹೈಯೆಸ್ಟ್ ಬಿಡ್ಡರು, ಸಿಂಗಲ್ ಟೆಂಡರ್ಗೆ ಹೋಗಿದ್ದೀನಿ. ದಯವಿಟ್ಟು, ಇಲ್ಲಿವರೆಗೂ ಬಸ್ ಬಿಟ್ಟಿಲ್ಲ. ಇದರಲ್ಲಿ ನಾನು ತುಂಬ ನೋವನ್ನು ಬೇಯಿಸಿದ್ದೀನಿ. 7 ವರ್ಷದಿಂದನೂ ನೋವನ್ನು ಬೇಯಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಹತ್ರ ಬೇಡ್ಕೊಳ್ಳೋದನ್ನಂತ ಹೇಳಿದ್ರೆ ನನಗೆ ಇದರಲ್ಲಿ ನ್ಯಾಯ ತೋರಿಸ್ಕೊಡಿ. ಹಾಗೆ CM ಸಾಹೇಬ್ರಿಗೂ ಬೇಡ್ಕೊತಾ ಇದ್ದೀನಿ. ಯಾಕಂದರೆ ನನ್ನ ಮನೆ ಮಠ ಎಲ್ಲ ಮಾರಿಬಿಟ್ಟಿದ್ದೀನಿ. ಹಾಗೆ ಸೌದಿ ಸಾಹೇಬ್ರಿಗೂ ಬೇಡ್ಕೊತಾ ಇದ್ದೀನಿ. ನನ್ನ ಮನೆ ಮಠ ಎಲ್ಲ ಮಾರಿ ಆಯಿತು. ನಾನು ಬೆಂಗಳೂರಲ್ಲಿ ಬದುಕೋಕ್ಕೆ ದಾರಿ ಇಲ್ಲ, ಆ ಸ್ಥಿತಿಗೆ ಬಂದಿದ್ದೀನಿ. ಯಾಕಂದರೆ ಕೇವಲ ಬಸ್ ಸ್ಟ್ಯಾಂಡಿಂದನೇ ನಾನು 1,00,000 ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ 7 ವರ್ಷದಿಂದ ಬ್ಯಾಂಕ್ ಲೋನು ನಿಲ್ಲಿಸಿದ್ದೀನಿ. ಇಷ್ಟು ಬಾಡಿಗೆನೂ ಕಟ್ಟಿ ಇವಾಗ 8 ತಿಂಗಳಿಂದ ಕಟ್ತಾ ಇಲ್ಲ. ದಯವಿಟ್ಟು ಎಲ್ಲ ಮನ್ನಾ ಮಾಡಿ ಬಸ್ ಬಿಡುವ ತನಕ ನನ್ನ ಬಾಡಿಗೆನ ಮನ್ನಾ ಮಾಡಬೇಕಂತ ಬೇಡ್ಕೊತಿದ್ದೀನಿ. ದಯವಿಟ್ಟು ಇದನ್ನು ಎಲ್ಲ ಥರದಲ್ಲೂ ಬೇಡ್ಕೊತಿದ್ದೀನಿ. ದಯವಿಟ್ಟು ಸಹಕಾರ ಮಾಡಬೇಕಂತ ಮಿನಿಸ್ಟ್ರು, ಆಫೀಸರ್ಗೂ, ಎಲ್ಲರಿಗೂ ಸೇರಿ ಕೇಳ್ಕೊತಾ ಇದ್ದೀನಿ. ಸುವರ್ಣ ನ್ಯೂಸ್ಗೂ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ.